का सरकार आधीन मधे हॉस्टेल मनी वस्ती शाला आम्मी 25, 20, 15 वर्षा पाठिंबा आम्मी काम करते आलो हमास ने दर महीना 5 तारखे का आत पगार नहीं भेटत 4-4 महीना 5-5 महीना पगार होत नहीं आम जगह मधे आता गवर्नमेंट लोक है क्या नहीं क्या काम करना तेनी वर्गावाने घेऊन आमच्या जगावर आले ते त्यांनी काय तर आमच्या जगावर वर्गावाने घेऊन आलं तर आम्ही घरी जायला लागणार त्यासाठी आम्ही एवढं वर्ष आम्ही काम केलं तर सुद्धा आता घरी जायला लागत आहे म्हणून आम्ही आजचा दिवस जिल्हा पंचायत ऑफिसच्या पुढं आम्ही स्ट्राईक करतो आहे आम्हाला कामावर पुढं जायचं आम्हाला आदेश द्यायला पाहिजे आणि आमच्या नाही म्हटलं तर एक 22 ते 23 काय आमचं बेडीक आहे ते त्याच्यासाठी आम्ही मीटिंग करा म्हणून आम्ही साहेबांनी सांगतो मीटिंग केल्यावर आम्हासनं सगळा ऑफिसर असते आम्हासने पगार घालणारा टेंडरवाले पण असते तेव्हा आमच्या अमोरसमोर मीटिंग झालं की आमचं समस्या बघी होतं आहे पर्याय करायला एक शक्य होतं आहे म्हणून आम्ही आज दिवस स्ट्राईक करतो आहे. प्रदीप दळवाई हॉस्टेल नौकर संघाचा राज्य जंटी कार्यदर्शी मराठी इवत्तिन दिवस कर्नाटक राज्य सरकारी हॉस्टेल मत्तु वसती शाला वरगुत्तिगे नौकर संघ दिन नावु इवत्तु बेळगाविय जिल्ला पंचायती कार्यालय एदुरु प्रतिभटने माड्ता इद्दीवि नम्म बेडिके एनप्पा अंतंद्रे नेरवागि इलाखेयिंद नमगे संबळवन्नु हाकि मत्तु नम्मन 60 वयस्सिनवरेगू नम्मन केलसद भद्रते नीडि ಮತ್ತು ವಾರದ ರಜಾ ಹಬ್ಬಗಳ ರಜಾ ಮತ್ತು ಹೆರಿಗೆ ರಜಾ ಇತ್ಯಾದಿ ರಜೆಗಳನ್ನು ನೀಡಿ ಮತ್ತು ಪ್ರತಿ ತಿಂಗಳ ಸಂಬಳದ ಆಮೇಲೆ ESI PF ಹಣ ತುಂಬಿದ ರಸೀದಿಯನ್ನು ಕೊಡಿ ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಅದೇ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಆಮೇಲೆ ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಜಾರಿಯಾಗಿದೆ ಅದು ಸರಿಯಾಗಿ ಕೊಡಿ ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೂ ಅಲ್ಲದೆ ಎಷ್ಟೋ ವರ್ಷಗಳಿಂದ ಸುಮಾರು 15-20-25 ವರ್ಷದಿಂದ ನಾವು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗ ನಮ್ಮ ಜಾಗದಲ್ಲಿ ವರ್ಗಾವಣೆಯಾಗಿ ಏನು ಸರ್ಕಾರಿ ನೌಕರರು ಬರ್ತಾ ಇದ್ದಾರೆ ಆಜು ಅವರು ಏನಾದರೂ ಒಂದು ವೇಳೆ ಬಂದರೆ ನಾವು ಕೆಲಸ ಕಳೆದುಕೊಳ್ಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಕೆಲಸ ಭದ್ರತೆ ನೀಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೌಕರರ ಸಂಖ್ಯೆ ಕಮ್ಮಿ ಮಾಡಿ ಎಂಬುದಾಗಿ ಒಂದು ಆದೇಶ ಇದೆ ಆ ಆದೇಶನ ವಾಪಸ್ ತಗೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುತ್ತಿರುವ ವಸತಿ ಶಾಲಾ ಕಾಲೇಜುಗಳಲ್ಲಿ 20 ರೂಪಾಯಿ ಬಾಂಡ್ ಪೇಪರದಲ್ಲಿ ಮುಚ್ಚಳಿಕೆ ಪತ್ರವನ್ನು ಕೊಡಿ ಎಂಬುದಾಗಿ ಏನು ಆದೇಶವನ್ನು ಇದೆ ಅದು ಕೂಡ ಹಿಂದೆ ಪಡಿಬೇಕು. ಯಾಕಂದರೆ ಅದನ್ನು ಏನಾದರೂ ಅವರು ಆದೇಶ 20 ರೂಪಾಯಿ ಬಾಂಡನ್ನು ಬರೆದುಕೊಂಡರೆ ನಮ್ಮನ್ನು ಅತಿ ಕೀಳವಾಗಿ ನೋಡ್ತಾರೆ. ಅಂಥ ಪದ್ಧತಿ ಜೀತ ಪದ್ಧತಿ ನಮಗೆ ಬೇಡ, ನಮಗೆ ಸ್ವತಂತ್ರವಾದಂಥ ಪದ್ಧತಿಯನ್ನು ಕೂಡಿ ಎಂಬುದಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ಸುಮಾರು 2000 ಜನಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ನಮಗೆ ನ್ಯಾಯ ಕೊಡಿ. ಯಾವ ರೀತಿ ಸರ್ಕಾರಿ ನೌಕರಿಗೆ ಸ್ವತಂತ್ರ ಇದೆ, ಯಾವ ರೀತಿ ಸರ್ಕಾರಿ ನೌಕರಿಗೆ ಸೌಲಭ್ಯಗಳಿದ್ದಾವೆ, ಅದೇ ರೀತಿಯಾಗಿ ನಮ್ಮ ವರ್ಗುತ್ತಿಗೆ ನೌಕರಿಗೆ ಸೌಲಭ್ಯ ಸಹಕಾರ ಸ್ವತಂತ್ರವನ್ನು ಕೂಡಿ ಎಂಬುದಾಗಿ ಇವತ್ತಿನ ದಿನ ಜಿಲ್ಲಾ ಪಂಚಾಯತಿ ಎದುರುಗಡೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ 20ನೇ ತಾರೀಕು ಕೂಡ ನಾವು ಹೋರಾಟ ಮಾಡಿ ಮನವಿ ಮಾಡಿದ್ದೀವಿ, ಆದರೆ ಅಧಿಕಾರಿಗಳು ಅದನ್ನು ಕೇರ್ಲೆಸ್ ಮಾಡಿ ಇಲ್ಲಿವರೆಗೂ ಯಾವುದೇ ಆದಂಥ ಒಂದು ಕ್ರಮವನ್ನು ಅವರು ಜರುಗಿಸಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮುಖ್ಯ ಅಧಿಕಾರಿಗಳು ಬರೋವರೆಗೂ ನಾವು ಇಲ್ಲೇ ಕುಂದಿರ್ತೀವಿ. ಅವ್ರು ಏನಾದರೂ ನಮಗೆ ಸಭೆ ಕರಿತೀವಿ, ಡೇಟ್ ಫೈನಲ್ ಮಾಡ್ತೀವಿ ಅನ್ನೋವರೆಗೂ ಡೇಟ್ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ. ರಾತ್ರಿ ಆಗಲಿ ಆದರೂ ಕೂಡ ನಾವು ಇಲ್ಲೇ ಕೊಂಡಿರ್ತೀವಿ. ಅಧಿಕಾರಿಗಳು ನಮ್ಗೆ ಸ್ಪಂದಿಸಬೇಕು, ಸ್ಪಂದಿಸದೆ ಹೋದರೆ ನಾವು ಇಲ್ಲೇ ಕೊಂಡಿರ್ತೀವಿ. ಪ್ರದೀಪ್ ದಳವಾಯಿ ಅಂತ ಹಾಸ್ಟೆಲ್ ನೌಕರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ.